ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತು ಒಂದು ತುಂಬಾ ಫಾಸ್ಟಾಗಿ ಮೂವ್ ಆಗೋವಂಥ ಬ್ರೈಡಲ್ ಸ್ಯಾರಿ ಕುಚ್ಚು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಇದು ಹಳೆ ಡಿಸೈನು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಬಟ್ ಇತ್ತೀಚೆಗೆ ಚೆಕ್ಸ್ ಸೀರೆಗಳೆಲ್ಲ ಬರುತ್ತಲ್ವ ಆ ಒಂದು ಸೀರೆಗಳಿಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಕಾಟನ್ ಸೀರೆಗಳಿಗೂ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಸೊ ಅದಕ್ಕೋಸ್ಕರ ಆ ಡಿಸೈನ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನು ನೀಡಲ್ ನಂಬರ್ ಟೆನ್ನ ತೊಗೊಂಡಿದ್ದೀನಿ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಇದು ನಾನು ರೆಗ್ಯುಲರಾಗಿ ಯೂಸ್ ಮಾಡೋ ಅಂತ ನೀಡಲು ಹಾಗೆಯೇ ನಾನು ಮೆಟೀರಿಯಲ್ಸ್ನ ಪರ್ಚೇಸ್ ಮಾಡೋದು ಕವಿತಾ ಎಂಟರ್ಪ್ರೈಸಲ್ಲಿ ಅವರ ಒಂದು ಶಾಪ್ ಡೀಟೇಲ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಮೊದಲಿಗೆ ಸ್ಯಾರಿಗೆ ಲಾಕ್ ಮಾಡಿಕೊಂಡು ನಾನು ಇವಾಗ ಟೂ ಚೈನ್ ಹಾಕ್ಕೊಂಡೆ ಟೂ ಚೈನ್ ಹಾಕಿ ಸೂಜಿ ಮೇಲೆ ದಾರ ತಗೊಂಡು ನಾವೇನು ಟೂ ಚೈನ್ ಹಾಕಿದ್ವಿ ಅಲ್ವ ಅದ್ರ ಪಕ್ಕನೇ ಒಂದು ಡಬಲ್ ಕ್ರೋಷೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತೆ ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ನಾವೇನು ಡಬಲ್ ಕ್ರೋಷೆ ಮಾಡಿದ್ವಿ ಅಲ್ವ ಅದ್ರ ಪಕ್ಕನೇ ಇನ್ನೂ ಒಂದು ಡಬಲ್ ಕ್ರೋಷೆ ನೋಡಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತೆ ಇನ್ನೂ ಒಂದು ಡಬಲ್ ಕ್ರೋಶೆ ಸೊ ಫಸ್ಟು ಸ್ಟಾರ್ಟಿಂಗಲ್ಲಿ ಎರಡು ಚೈನ್ ಹಾಕಿರೋದನ್ನು ಕೂಡ ಒಂದು ಡಬಲ್ ಕ್ರೋಶೆ ಅಂತ ಕನ್ಸಿಡರ್ ಮಾಡ್ಕೋತೀವಿ ಇವಾಗ ಬರೀ ಮೂರು ಡಬಲ್ ಕ್ರೋಶೆ ಅಷ್ಟೇ ಹಾಕಿದ್ದೀನಿ ಮತ್ತು ಮೂರು ಚೈನ್ ಹಾಕೋತಾ ಇದ್ದೀನಿ ಸೂಜಿ ಮೇಲೆ ದಾರ ತಗೊಳ್ಳಿ ನೋಡಿ ಮೂರು ಚೈನ್ ಎಲ್ಲಿ ಬರುತ್ತೋ ನೋಡಿ ಅಲ್ಲಿಗೆ ನಾವು ಡೈರೆಕ್ಟಾಗಿ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ ಸೊ ಇಲ್ಲಿ ಡಬಲ್ ಕ್ರೋಶೆಗಳನ್ನ ಪಕ್ಕಪಕ್ಕ ವರ್ಕ್ ಮಾಡ್ಕೋಬೇಕು ಇಲ್ಲಿ ನಾವು ನಾಲ್ಕು ಡಬಲ್ ಕ್ರೋಶೆನೇ ಪಕ್ಕ ಪಕ್ಕ ವರ್ಕ್ ಮಾಡ್ಕೋಬೇಕು ಸ್ಟಾರ್ಟಿಂಗಲ್ಲಿ ಟೂ ಚೈನ್ ಹಾಕಿರ್ತೀವಿ ಅಲ್ವ ಅದನ್ನು ಕೂಡ ಒಂದು ಡಬಲ್ ಕ್ರೋಶೆ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಮೂರಷ್ಟೇ ಹಾಕ್ಕೋಬೇಕು ನಾವು ಅದನ್ನು ಕನ್ಸಿಡರ್ ಮಾಡ್ಕೊಳ್ಳಲ್ಲ ಅಂತ ಅನ್ನೋರು ನಾಲ್ಕು ಡಬಲ್ ಕ್ರೋಶೆನ ಕೂಡ ಮಾಡ್ಕೋಬೋದು ಸೊ ನಮಗೆ ಡಬಲ್ ಕ್ರೋಶೆಗಳು ಪಕ್ಕ ಪಕ್ಕನೇ ಬರಬೇಕು ಎಲ್ಲೂ ಕೂಡ ಗ್ಯಾಪ್ ಕೊಡಬಾರ್ದು ಗ್ಯಾಪ್ ಕೊಟ್ಟರೆ ಡಿಸೈನು ಅಷ್ಟು ನೀಟಾಗಿ ಕಾಣಿಸೋದಿಲ್ಲ ಮತ್ತು ಅದರ ಪಕ್ಕನೇ ಇನ್ನೂ ಒಂದು ಡಬಲ್ ಕ್ರೋಷೆ ಸೊ ಇಲ್ಲಿ ಒಟ್ಟು ನಾಲ್ಕು ಡಬಲ್ ಕ್ರೋಶೆ ಆಯಿತು ನಾಲ್ಕು ಡಬಲ್ ಕ್ರೋಶೆ ಆದಮೇಲೆ ನೋಡಿ ಇದು ನೋಡ್ಕೊಳ್ಳಿ ಸುಕ್ಕು ಬಂದಿದೆಯಾ ಅಥವಾ ಕರೆಕ್ಟಾಗಿದೆಯಾ ಅಂತೇಳಿ ಇನ್ ಕೇಸ್ ಸುಕ್ಕು ಬಂದಿದೆ ಮತ್ತೆ ಬಿಚ್ಚಿಬಿಟ್ಟು ಮಾಡಿ ನಾನಿವಾಗ ಮತ್ತೆ ಮೂರು ಚೈನ್ಗಳನ್ನ ಹಾಕೋತಾ ಇದ್ದೀನಿ ಒಂದು ಎರಡು ಮೂರು ಮೂರು ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ತಗೊಂಡು ಎಲ್ಲಿಗೆ ಬರುತ್ತೆ ನೋಡ್ಕೊಳ್ಳಿ ಈ ರೀತಿ ಅಲ್ಲಿಗೆ ಡೈರೆಕ್ಟಾಗಿ ನಾನು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ ಮತ್ತು ಅದ್ರ ಪಕ್ಕನೇ ಇನ್ನೂ ಒಂದು ಡಬಲ್ ಕ್ರೋಶೆ ಸೊ ನೋಡ್ತಾ ಇದ್ರಲ್ವ ಪಕ್ಕ ಪಕ್ಕನೇ ಎಲ್ಲೂ ಕೂಡ ಗ್ಯಾಪ್ ಇಲ್ಲ ಆ ರೀತಿ ನಾನು ಡಬಲ್ ಕ್ರೋಷೆಗಳನ್ನ ವರ್ಕ್ ಮಾಡ್ತಾ ಇರೋದು ಸೊ ಸ್ಟಿಚಸ್ಸು ಪಕ್ಕ ಪಕ್ಕನೇ ಬರಬೇಕು ಎಲ್ಲೂ ಕೂಡ ಗ್ಯಾಪ್ ಕೊಡಬೇಡಿ ಇದನ್ನು ಕರೆಕ್ಟಾಗಿ ನೆನಪಲ್ಲಿ ಇಟ್ಕೊಳ್ಳಿ ಮತ್ತು ಇವಾಗ ಡಬಲ್ ಕ್ರೋಶೆ ಮತ್ತೆ ತ್ರೀ ಚೈನ್ ಹಾಕೊಳ್ಳಿ ಸೂಜಿ ಮೇಲೆ ದಾರ ತಗೊಂಡು ತ್ರೀ ಚೈನ್ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಸ್ಟ್ರೈಟಾಗಿಟ್ಟು ಡಬಲ್ ಕ್ರೋಶೇನ ವರ್ಕ್ ಮಾಡ್ಕೋಬೇಕು ಡೈರೆಕ್ಟಾಗಿ ನಾವು ಡಬಲ್ ಕ್ರೋಶೇನ ವರ್ಕ್ ಮಾಡ್ಕೋಬೇಕು ನಾಲ್ಕು ಡಬಲ್ ಕ್ರೋಶೆ ಮೂರು ಚೈನು ನಾಲ್ಕು ಡಬಲ್ ಕ್ರೋಶೆ ಮೂರು ಚೈನು ಈ ರೀತಿ ವರ್ಕ್ ಮಾಡ್ಕೋಬೇಕು ಬೇಕು ಅಂದರೆ ಮೂರು ಡಬಲ್ ಕ್ರೋಶೆ ಮೂರು ಚೈನು ಈ ರೀತಿ ಕೂಡ ನೀವು ವರ್ಕನ್ನು ಮಾಡ್ಕೋಬೋದು ಈ ಒಂದು ಡಿಸೈನ್ಗೆ ಯಾವುದೇ ರೀತಿ ಬೇಸ್ ಲೈನ್ ಬರೋದಿಲ್ಲ ಈ ಡಿಸೈನ್ಗೆ ಇದೇ ಇವಾಗೇನು ನಾನು ಡಬಲ್ ಕ್ರೋಶೆ ಬಾಕ್ಸಸ್ನ ವರ್ಕ್ ಮಾಡ್ತಾಯಿದ್ದೀನಿ ಅಲ್ವಾ ಇದೇನೇ ಲೈನ್ ಆಗುತ್ತೆ ಸೊ ಡಬಲ್ ಕ್ರೋಶೆ ಲೆಂತ್ಗಳನ್ನ ಆದಷ್ಟು ಮೇಂಟೈನ್ ಮಾಡಿ ನಾಲ್ಕು ಡಬಲ್ ಕ್ರೋಶೆ ಆದಮೇಲೆ ತ್ರೀ ಚೈನ್ ಹಾಕ್ಕೊಳ್ಳಿ ತ್ರೀ ಚೈನ್ ಆದಮೇಲೆ ಸೂಜಿ ಮೇಲೆ ದಾರ ತಗೊಂಡು ತ್ರೀ ಚೈನ್ ಎಲ್ಲಿಗೆ ಬರುತ್ತಾ ನೋಡಿ ನಾವು ಡೈರೆಕ್ಟಾಗಿ ಡಬಲ್ ಕ್ರೋಶೇನ ವರ್ಕ್ ಮಾಡ್ಕೊಳ್ಳೋಣ ಮತ್ತು ಅದ್ರ ಪಕ್ಕನೇ ಇನ್ನ ಮೂರು ಎಕ್ಸ್ಟ್ರಾ ಡಬಲ್ ಕ್ರೋಷೆ ಸೊ ಫ್ರೆಂಡ್ಸ್ ಯಾರಿಗಾದರೂ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಆನ್ಲೈನ್ ಕ್ಲಾಸಸ್ಸು ಜೊತೆಗೆ ಆಫ್ಲೈನ್ ಕ್ಲಾಸಸ್ ಎರಡೂ ಕೂಡ ಇರುತ್ತೆ ನಿಮಗೆ ಯಾವ ರೀತಿ ಬೇಕೋ ಅದನ್ನು ಚೂಸ್ ಮಾಡಿಕೊಂಡು ನೀವು ಕ್ಲಾಸಸ್ಗೆ ಜಾಯಿನ್ ಆಗ್ಬೋದು ನೋಡಿ ಪಕ್ಕ ಪಕ್ಕನೆ ಬರಬೇಕು ಎಲ್ಲೂ ಕೂಡ ಗ್ಯಾಪ್ ಕೊಡಬೇಡಿ ನೋಡಿ ನಾಲ್ಕು ಡಬಲ್ ಕ್ರೋಶೆ ಮೂರು ಚೈನು ಇದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಇವತ್ತಿನ ಡಿಸೈನ್ಗೆ ನಾನು ಇದೇ ಇದೇ ರೀತಿ ಸ್ಟಿಚಸ್ನ ಮಾಡ್ಕೊಂಡಿರೋ ನೋಡಿ ಇದು ಲೈನೇ ಈ ರೀತಿ ಬರುತ್ತೆ ನಮಗೆ ಇದೇ ಥರ ಸೀರೆ ಪೂರ್ತಿ ನಾವು ಎಂಡ್ವರೆಗೂ ಮಾಡ್ತಾ ಹೋಗಬೇಕು ನೋಡಿ ಫುಲ್ಲು ನಾನು ವರ್ಕ್ ಮಾಡಿ ಆಗಿದೆ ಈ ರೀತಿ ಬಂದಿದೆ ನಾಲ್ಕು ಡಬಲ್ ಕ್ರೋಶೆ ಮೂರು ಚೈನು ನಾಲ್ಕು ಡಬಲ್ ಕ್ರೋಶೆ ಮೂರು ಚೈನು ಎಂಡಲ್ಲಿ ಟೂ ಚೈನ್ ಹಾಕಿ ದಾರಾನ ಕಟ್ ಮಾಡ್ಕೊಂಡಿದ್ದೀನಿ ನಾನು ಸೊ ಇವಾಗ ನೆಕ್ಸ್ಟ್ ಲೇಯರ್ ಮಾಡೋದಕ್ಕೆ ನಾನು ಗೋಲ್ಡ್ ಕಲರ್ ದಾರನ ತಗೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ನಾವೇನು ಟೂ ಚೈನ್ ಹಾಕಿದ್ವಿ ಅಲ್ವಾ ಆ ಟೂ ಚೈನ್ಗೆ ಫಸ್ಟ್ ಎರಡನೇ ಚೈನ್ಗೆ ದಾರನ ಲಾಕ್ ಮಾಡ್ಕೋತಾ ಇದ್ದೀನಿ ಲಾಕ್ ಆದಮೇಲೆ ಮತ್ತೆ ಇವಾಗ ಎರಡು ಇಲ್ಲಾಂದ್ರೆ ಮೂರು ಚೈನ ಹಾಕೊಳ್ಳಿ ಎರಡು ಚೈನ್ ಹಾಕ್ಕೊಂಡು ನಾನು ಇಲ್ಲಿ ತ್ರೀ ಚೈನ್ ಗ್ಯಾಪ್ ಇದೆ ಅಲ್ವಾ ಸೊ ಆ ತ್ರೀ ಚೈನ್ ಗ್ಯಾಪ್ಗೆ ಡೈರೆಕ್ಟ್ ಆಗಿ ಡಬಲ್ ಕ್ರೋಶೇನ ವರ್ಕ್ ಮಾಡ್ಕೋತಾ ಇದ್ದೀನಿ ಮತ್ತೆ ಡಬಲ್ ಕ್ರೋಷೆ ಮತ್ತೆ ಡಬಲ್ ಕ್ರೋಶೆ ಸೊ ಇಲ್ಲೂ ಅಷ್ಟೇ ನಾಲ್ಕು ಡಬಲ್ ಕ್ರೋಶೇನ ನಾವು ವರ್ಕನ್ನು ಮಾಡ್ತಾ ಇರೋವಂಥದ್ದು ಸೊ ಬೇಸ್ ಲೈನು ಅಂದರೆ ಸ್ಟಾರ್ಟಿಂಗಲ್ಲಿ ನಾವೇನು ಬ್ಲೂ ಕಲರ್ ಅಲ್ಲಿ ವರ್ಕ್ ಮಾಡಿದ್ವಿ ಅಲ್ವಾ ಅದೇ ರಿಪೀಟ್ ಆಗುತ್ತೆ ಇದ್ರ ಮೇಲೆ ಕೂಡ ನಾಲ್ಕು ಡಬಲ್ ಕ್ರೋಶೆ ಆಯಿತು ಮತ್ತು ಮೂರು ಚೈನ್ ಹಾಕ್ಕೊಳ್ಳಿ ಒನ್ ಟೂ ತ್ರೀ ಮೂರು ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ತಗೊಳ್ಳಿ ಇವಾಗ ತ್ರೀ ಚೈನ್ನ ಗ್ಯಾಪ್ಗೆ ನಾವು ಡೈರೆಕ್ಟಾಗಿ ಡಬಲ್ ಕ್ರೋಶೇನ ವರ್ಕ್ ಮಾಡ್ಕೊಳ್ಳೋಣ ಮತ್ತು ಡಬಲ್ ಕ್ರೋಶೆ ಸೊ ಇಲ್ಲಿ ತ್ರೀ ಚೈನ್ನ ಗ್ಯಾಪ್ಗೂ ನಾವು ನಾಲ್ಕು ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು ಪ್ರತಿಯೊಂದು ಬಾಕ್ಸ್ಗೂ ನಾಲ್ಕು ನಾಲ್ಕು ಡಬಲ್ ಕ್ರೋಶೆ ಬರೋ ರೀತಿ ನಾವು ವರ್ಕನ್ನು ಮಾಡ್ಕೋಬೇಕಾಗತ್ತೆ ನಾಲ್ಕು ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ತ್ರೀ ಚೈನ್ ಹಾಕ್ಕೊಳ್ಳಿ ಸೊ ನೋಡ್ಕೊಳ್ಳಿ ಇನ್ ಕೇಸ್ ಸುಕ್ಕು ಬಂದಿತ್ತು ಅಂದರೆ ಮೂರು ಚೈನ್ ಹಾಕಿದ್ರೆ ಸ್ವಲ್ಪ ಆಗುತ್ತೆ ಅಂತ ಅಂದರೆ ಇವಾಗ ಏನು ಚೈನ್ ಹಾಕೋತಿದ್ದೀವಿ ಅಲ್ವಾ ಇಲ್ಲಿ ನಾಲ್ಕು ಚೈನ್ ಕೂಡ ಹಾಕ್ಕೊಂಡು ಆಮೇಲೆ ಡಬಲ್ ಕ್ರೋಶೆಗಳನ್ನ ಮಾಡ್ಕೋಬೋದು ಇಲ್ಲ ತ್ರೀ ಚೈನು ಕರೆಕ್ಟಾಗಿದೆ ಅಂತ ಅನ್ಸಿದ್ರೆ ತ್ರೀ ಚೈನ್ ಹಾಕಿನೇ ಕಂಟಿನ್ಯೂ ಮಾಡ್ಕೋಬೋದು ನಾನು ತ್ರೀ ಚೈನ್ ಹಾಕಿನೇ ಇಲ್ಲಿ ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊತಾ ಇರೋವಂಥದ್ದು ಸೊ ಇದು ಬೇಸ್ ಲೈನ್ ಏನಾಗುತ್ತೆ ಅಂದರೆ ಡೈರೆಕ್ಟಾಗಿ ಸ್ಯಾರಿಗೆ ನಾವು ಡಬಲ್ ಕ್ರೋಶೇನ ಮಾಡ್ತೀವಿ ಸೊ ಸೆಕೆಂಡ್ ಲೇಯರ್ ಏನು ಮಾಡ್ತೀವಿ ಇಲ್ಲಿ ತ್ರೀ ಚೈನ್ ಹಾಕಿದ್ವಿ ಅಲ್ವಾ ಆ ತ್ರೀ ಚೈನ್ ಗ್ಯಾಪ್ಗೆ ನಾವು ಡಬಲ್ ಕ್ರೋಷನ ವರ್ಕ್ ಮಾಡೋದು ನೋಡಿದು ಸೆಕೆಂಡ್ ಲೇಯರು ಇಲ್ಲೂ ಅಷ್ಟೇ ತ್ರೀ ಚೈನು ನಾಲ್ಕು ಡಬಲ್ ಕ್ರೋಶೆ ಈ ರೀತಿ ಬರುತ್ತೆ ಒಂದು ಎರಡು ಮೂರು ಮತ್ತೆ ಇವಾಗ ನಾಲ್ಕು ಡಬಲ್ ಕ್ರೋಷಿ ಇಲ್ಲಿ ತ್ರೀ ಚೈನ ಗ್ಯಾಪ್ ಇದೆ ಅಲ್ವ ಈ ತ್ರೀ ಚೈನ ಗ್ಯಾಪ್ಗೆ ನಾಲ್ಕು ಡಬಲ್ ಕ್ರೋಷೆಗಳನ್ನ ವರ್ಕ್ ಮಾಡ್ಕೋಬೇಕು ಡಬಲ್ ಕ್ರೋಶೆ ತೀರ ಉದ್ದ ಉದ್ದ ಮಾಡ್ಕೋಬೇಡಿ ತುಂಬ ಲೆಂತಿಯಾಗಿ ಮಾಡ್ಕೋಬೇಡಿ ಒಂದು ಮೀಡಿಯಮ್ ಲೆಂತಲ್ಲಿ ಮಾಡ್ಕೊಳ್ಳಿ ತುಂಬ ಲೆಂತಿಯಾಗಿ ಮಾಡಿಕೊಂಡ್ರೆ ನಮ್ಗೆ ಏನಾಗುತ್ತೆ ಅಂತ ಅಂದರೆ ಒಂಥರ ಹೇಳ್ದಂಗೆ ಆಗುತ್ತೆ ಲೂಸ್ ಲೂಸಾಗಿ ಕಾಣಿಸುತ್ತೆ ಸ್ಟಿಚ್ಚು ಆ ರೀತಿ ಕಾಣಿಸ್ದಾಗ ಡಿಸೈನ್ದು ಲುಕ್ ನಮಗೆ ಚೆನ್ನಾಗಿರೋದಿಲ್ಲ ಮತ್ತು ತ್ರೀ ಚೈನ್ ಹಾಕ್ಕೊಂಡು ತ್ರೀ ಚೈನ ಗ್ಯಾಪ್ಗೆ ನಾಲ್ಕು ಡಬಲ್ ಕ್ರೋಶೆ ಎರಡು ಸೊ ಇಲ್ಲಿ ಗಮನ ಇಟ್ಕೊಳ್ಳಿ ನಾಲ್ಕಕ್ಕೆ ಡಬಲ್ ಕ್ರೋಶೆ ಮಾಡ್ಕೋಬೇಕು ಕೌಂಟಿಂಗ್ಸು ಸೇಮ್ ಇರಲಿ ಅವಾಗ ನಮಗೆ ಎಲ್ಲ ಬಾಕ್ಸ್ಗಳು ಆಗಿ ಬರುತ್ತೆ ನೋಡಿ ಇದು ಸೆಕೆಂಡ್ ಲೇಯರು ಇದೇ ಥರ ಕಂಟಿನ್ಯೂ ಮಾಡಿಕೊಂಡು ತರ್ಡ್ ಲೇಯರ್ನ ನಾವು ವರ್ಕ್ ಮಾಡ್ಕೊಳ್ಳೋಣ ಸೊ ಸೆಕೆಂಡ್ ಲೇಯರ್ ಕಂಪ್ಲೀಟ್ ಆಯಿತು ತರ್ಡ್ ಲೇಯರ್ನ ಮಾಡ್ಕೊಳ್ಳೋದಕ್ಕೆ ನಾವು ಟೂ ಚೈನ್ ಹಾಕೋದಕ್ಕೆ ಎರಡು ಚೈನ್ ಹಾಕಿದ್ವಿ ಅಲ್ಲ ಈ ಚೈನ್ನ ಒಳಗಡೆಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ ದಾರ ಎಳೆದು ಕೂಡ ನೀವು ಲಾಕ್ ಮಾಡ್ಕೋಬೋದು ಇಲ್ಲ ಗಂಟು ಹಾಕಿ ಕೂಡ ಲಾಕ್ ಮಾಡ್ಬೋದು ಲಾಕ್ ಆದಮೇಲೆ ಅದೇ ಟೂ ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ ಇವಾಗ ಚೈನ್ ಹಾಕೊಳ್ಳಿ ಒಂದು ಎರಡು ಮೂರು ಚೈನ್ ಕೂಡ ನೀವು ಹಾಕ್ಕೋಬೋದು ಡೈರೆಕ್ಟಾಗಿ ಇಲ್ಲಿ ತ್ರೀ ಚೈನ ಗ್ಯಾಪ್ಗೆ ನಾಲ್ಕು ಡಬಲ್ ಕ್ರೋಷೆಗಳನ್ನ ನಾವು ವರ್ಕ್ ಮಾಡ್ಕೊಳ್ಳೋಣ ಸೊ ಮೂರು ಚೈನ್ ಹಾಕಿ ನಾನು ವರ್ಕ್ ಮಾಡ್ಕೋತಾ ಇದ್ದೀನಿ ಸೊ ಇದು ಚೈನು ಡಬಲ್ ಕ್ರೋಶೆ ಚೈನು ಡಬಲ್ ಕ್ರೋಶೆ ಇದೇ ಒಂದು ಕಾಂಬಿನೇಷನಲ್ಲಿ ಈ ಒಂದು ಡಿಸೈನು ಫಾರ್ಮ್ ಆಗುತ್ತೆ ಒಂದೊಂದು ಬಾಕ್ಸ್ಗಳು ಅಂದರೆ ಇಲ್ಲೇನು ನಾಲ್ಕು ಡಬಲ್ ಕ್ರೋಶೆಗಳಿದಾವಳೋ ಅದನ್ನು ಒಂದೊಂದು ಬಾಕ್ಸ್ಗಳಂತ ಹೇಳಿ ನಾವು ಕನ್ಸಿಡರ್ ಮಾಡ್ಕೊಳ್ಳೋಣ ಆ ರೀತಿ ಕನ್ಸಿಡರ್ ಮಾಡ್ತಾ ಹೋಯಿತು ಅಂತ ಅಂದರೆ ನಾಲ್ಕು 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 ಬಾಕ್ಸ್ಗಳೇ ಬರುತ್ತೆ ನಮಗೆ ಆದಷ್ಟು ಲೆಂತ್ ನಾವು ಬೇಸ್ಗೆ ಯಾವ ರೀತಿ ಲೆಂತಲ್ಲಿ ಡಬಲ್ ಕ್ರೋಶೆ ಮಾಡ್ತೀವಲ್ಲೋ ಸೆಕೆಂಡ್ ಲೇಯರ್ ಕೂಡ ಅದೇ ಲೆಂತಲ್ಲಿ ಮಾಡ್ಕೊಳ್ಳಿ ಮೂರನೇ ಲೇಯರ್ ಕೂಡ ನಾವು ಸೇಮ್ ಲೆಂತಲ್ಲೇ ವರ್ಕ್ ಮಾಡ್ಕೋಬೇಕು ಇವಾಗ ದಾರ ತೆಗೆದು ಒಂದು ಬೀಡನ್ನ ಇದ್ದೀನಿ ಸೊ ಇಲ್ಲಿ ನಾನು ಆ್ಯಂಟಿಕ್ ಬೀಡನ್ನ ಯೂಸ್ ಮಾಡ್ತಾ ಇರೋವಂಥದ್ದು ಬೀಡನ್ನ ಹಾಕ್ಕೊಂಡು ಬೀಡನ್ನ ನಾವು ಲಾಕ್ ಮಾಡ್ಕೋಬೋದು ಇಲ್ಲಾಂದರೆ ಡೈರೆಕ್ಟಾಗಿ ಕೂಡ ವರ್ಕ್ ಮಾಡ್ಬೋದು ಬೀಡ್ ಹಾಕಿ ನಾನು ಡೈರೆಕ್ಟಾಗಿ ಡಬಲ್ ಕ್ರೋಶೆ ಇದ್ದೀನಿ ನೆಕ್ಸ್ಟು ತ್ರೀ ಚೈನ್ ಗ್ಯಾಪ್ಗೆ ನಾನು ಬೀಡನ್ನ ಲಾಕ್ ಮಾಡ್ಕೊಂಡಿಲ್ಲ ಡೈರೆಕ್ಟಾಗಿ ನೆಕ್ಸ್ಟು ತ್ರೀ ಚೈನ್ ಗ್ಯಾಪ್ಗೆ ವರ್ಕ್ ಮಾಡ್ತಿರೋ ಅಂಥದ್ದು ಬೀಡ್ನ ಲಾಕ್ ಕೂಡ ಮಾಡ್ಕೋಬೋದು ಬೀಡ್ನ ಲಾಕ್ ಮಾಡೋದಕ್ಕಿಂತ ಹಾಗೇ ಈ ರೀತಿ ಡೈರೆಕ್ಟಾಗಿ ವರ್ಕ್ ಮಾಡಿದ್ರೆ ಬೀಡು ಕರೆಕ್ಟಾಗಿ ಸ್ಲಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಫ್ಲಿಪ್ ಆಗೋದಿಲ್ಲ ಬೀಡು ಹಿಂದೆ ಮುಂದೆ ನೋಡಿ ನಾಲ್ಕು ಡಬಲ್ ಕ್ರೋಷೆ ಆಯಿತು ಸೊ ಇವಾಗ ತ್ರೀ ಚೈನ್ ಹಾಕಿ ನೆಕ್ಸ್ಟು ನಾ ತ್ರೀ ಚೈನ್ ಗ್ಯಾಪ್ಗೆ ವರ್ಕ್ ಮಾಡ್ಕೋಬೋದು ಸೊ ಇಲ್ಲಿ ನಾನು ಮತ್ತೆ ಬೀಡ್ ಹಾಕ್ಕೊಂಡು ನೆಕ್ಸ್ಟು ತ್ರೀ ಚೈನ್ ಗ್ಯಾಪ್ಗೆ ನಾಲ್ಕು ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋತೀನಿ ಮತ್ತೆ ಬೀಡ್ ಹಾಕ್ಕೊಳ್ಳಿ ಡೈರೆಕ್ಟಾಗಿ ನೆಕ್ಸ್ಟ್ ತ್ರೀ ಚೈನ ಗ್ಯಾಪ್ಗೆ ನಾಲ್ಕು ಡಬಲ್ ಕ್ರೋಶೆ ಸೊ ನೀಟಾಗಿ ವರ್ಕ್ ಮಾಡ್ಕೊಳ್ಳಿ ಎಲ್ಲೂ ಕೂಡ ದಾರ ಸಿಕ್ಕಾಕೊಳ್ಳೋಕ್ಕೆ ಚಾನ್ಸಸ್ನ ಕೊಡಬೇಡಿ ತುಂಬ ಜನ ಕೇಳ್ತಾ ಇರ್ತಾರೆ ನಾವು ನೈನ್ ನಂಬರಲ್ಲಿ ವರ್ಕ್ ಮಾಡ್ಬೋದಾ ಸೆವೆನ್ ನಂಬರಲ್ಲಿ ವರ್ಕ್ ಮಾಡ್ಬೋದು ಅಂತ ನೀವು ಮಾಡ್ಬೋದು ನೈನ್ ನಂಬರಲ್ಲಿ ಹಾಗೆ ಸೆವೆನ್ ನಂಬರಲ್ಲಿ ಬಟ್ ನಾವು ಯಾಕೆ ಟೆನ್ ನಂಬರ್ ನೀಡಿಲ್ನ ತೊಗೊಳೋದು ಅಂತ ಅಂದರೆ ಬೀಡ್ಗಳನ್ನ ಹಾಕೋದಕ್ಕೂ ಟೆನ್ ನಂಬರ್ ನೀಡಲ್ಲಿ ನಮಗೆ ಈಸಿಯಾಗಿ ವರ್ಕ್ ಆಗುತ್ತೆ ಸೊ ಆ ಒಂದು ರೀಸನ್ಗೋಸ್ಕರ ತಗೊಳ್ಳೋದು ಸೆವೆನ್ ನಂಬರ್ ನೈನ್ ನಂಬರಲ್ಲಿ ಕೂಡ ಮಾಡ್ಬೋದು ಸೆವೆನ್ ನಂಬರಲ್ಲಿ ಮಾಡಿದ್ರೆ ಸ್ವಲ್ಪ ಈ ಡಬಲ್ ಕ್ರೋಶ ಸ್ವಲ್ಪ ದಪ್ಪ ದಪ್ಪ ಸ್ವಲ್ಪ ಲೂಸ್ ಅಂತ ಅನಿಸುತ್ತೆ ಅಷ್ಟೇ ನನ್ನ ಒಂದು ಎಕ್ಸ್ಪೀರಿಯೆನ್ಸು ಬಟ್ ಅಭ್ಯಾಸ ಇರೋರಿಗೆ ಅದು ಕೂಡ ನೀಟಾಗುತ್ತೆ ಇವಾಗ ಎರಡು ಬೀಡ್ ಹಾಕಿದ್ಮೇಲೆ ಇವಾಗ ತ್ರೀ ಚೈನ್ ಹಾಕಿದೇ ನಾನು ನಾಲ್ಕು ಡಬಲ್ ಕ್ರೋಶೇನ ವರ್ಕ್ ಮಾಡ್ಕೋತೀನಿ ಸೊ ಈ ಎರಡು ಬೀಡ್ ಬರುತ್ತೆ ಎರಡು ನಮ್ಮ ಬೀಡನ್ನ ಆ ಕಡೆ ಸೈಡು ಈ ಕಡೆ ಸೈಡು ನಾವೇನು ತ್ರೀ ಚೈನ್ ಹಾಕಿದ್ವಿ ಅಲ್ವಾ ಅಲ್ಲಿಗೆ ಕುಚ್ಚು ಬರುತ್ತೆ ಈ ಒಂದು ಡಿಸೈನು ಚೆಕ್ಸ್ ಸ್ಯಾರಿಗಳಿಗಾಗಲಿ ಹಾಗೆ ಮೈಸೂರು ಸಿಲ್ಕ್ ಸ್ಯಾರಿಗಳಿಗೆ ಇತ್ತೀಚೆಗೆ ತುಂಬ ಚೆನ್ನಾಗಿ ಸೆಟ್ ಇದೆ ಹೆವಿ ವಿತೌಟ್ ತುಂಬ ಹೆವಿ ಬೇಡ ಮೈಸೂರು ಸಿಲ್ಕ್ ಸೀರೆಗಳಿಗೆ ಅಂತ ಹೇಳ್ತಾರೆ ಕಸ್ಟಮರ್ ಮಾಡಿಸ್ಕೊಳ್ಳೋ ಅಂಥವ್ರು ಸೊ ಹಾಗಾಗಿ ತುಂಬ ಹೆವಿ ಇಲ್ಲದೆ ಅಂದರೆ ಒಳ್ಳೆ ಗ್ರ್ಯಾಂಡ್ ಲುಕ್ಕು ಒಂದು ಒಂದೂವರೆಯಿಂದ ಎರಡು ಇಂಚ್ ಬರುತ್ತೆ ಈ ಒಂದು ಡಿಸೈನು ಸೊ ತುಂಬ ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ ಬಟ್ ಹೆವಿ ಬೀಡ್ಸ್ ಎಲ್ಲ ಹಾಕಿ ತುಂಬ ಹೆವಿ ಹೆವಿಯಾಗಿ ಇರೋದಿಲ್ಲ ಈ ಒಂದು ಡಿಸೈನ ಜಾಸ್ತಿ ಪ್ರಿಫರ್ ಮಾಡ್ತಾರೆ ಇವಾಗ ಸೊ ಇವಾಗ ಬೀಡ್ ಹಾಕಿ ನಾನು ನಾಲ್ಕು ಡಬಲ್ ಕ್ರೋಶೆನ ವರ್ಕ್ ಮಾಡ್ತಿರೋದು ಪಕ್ಕ ಪಕ್ಕನೇ ಮಾಡ್ಕೊಳ್ಳಿ ಡಬಲ್ ಕ್ರೋಶೆಗಳನ್ನ ಒಂದ್ರ ಮೇಲೊಂದು ಇಲ್ಲಿ ಟಚ್ ಮಾಡಿದ್ರೆ ಎಳ್ಕೊಂಬಿಡುತ್ತೆ ಎಳೆ ದಾರಗಳು ಸೊ ಒಂದು ಬೀಡಾದಮೇಲೆ ನಾಲ್ಕು ಡಬಲ್ ಕ್ರೋಶೆ ಆಯಿತು ಮತ್ತೆ ಒಂದು ಬೀಡ್ ಹಾಕಿ ನಾಲ್ಕು ಡಬಲ್ ಕ್ರೋಶೆ ನಾನಿಲ್ಲಿ ಫ್ಲವರ್ ಶೇಪ್ ಬೀಡನ್ನ ಯೂಸ್ ಮಾಡಿರೋದು ನೀವು ಬೇಕು ಅಂದರೆ ನಾರ್ಮಲ್ ರೌಂಡ್ ಶೇಪಲ್ಲಿ ಕೂಡ ಬೀಡನ್ನ ಯೂಸ್ ಮಾಡ್ಕೋಬೋದು ನೋಡಿ ಬೀಡ್ ಹಾಕಿ ಡೈರೆಕ್ಟಾಗಿ ನೆಕ್ಸ್ಟು ತ್ರೀ ಚೈನ ಗ್ಯಾಪ್ಗೆ ನಾಲ್ಕು ಡಬಲ್ ಕ್ರೋಶೆ ಮೂರು ನಾಲ್ಕು ನಾಲ್ಕು ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ತ್ರೀ ಚೈನ್ ಹಾಕ್ಕೊಳ್ಳಿ ನೆಕ್ಸ್ಟ್ ತ್ರೀ ಚೈನ್ ಗ್ಯಾಪ್ಗೆ ನಾಲ್ಕು ಡಬಲ್ ಕ್ರೋಶೆ ಎರಡು ಬೀಡ್ ಆದಮೇಲೆ ಒಂದು ಸತಿ ತ್ರೀ ಚೈನ್ ಹಾಕ್ಕೋಬೇಕು ಆ ತ್ರೀ ಚೈನ್ ಗ್ಯಾಪ್ಗೆ ಕುಚ್ಚು ಬರೋದು ಸೊ ಆಲ್ಮೋಸ್ಟ್ ಈ ಡಿಸೈನು ಎಲ್ರಿಗೂ ನೆನಪಿರುತ್ತೆ ಹೊಸದಾಗಿ ಇರೋರಿಗೆ ಮೇ ಬಿ ಈ ಡಿಸೈನ್ ಗೊತ್ತಿರಲ್ಲ ಅನ್ಕೋತೀನಿ ಇರೋರು ಒಂದು ಒಂದೊಳ್ಳೆ ಡಿಸೈನ್ನ ಮಾಡಬೇಕು ಜಾಸ್ತಿ ಬೀಡನ್ನ ಯೂಸ್ ಮಾಡಿದೆ ಅಂತ ಅಂದಾಗ ಈ ಒಂದು ಡಿಸೈನ್ನ ಕೂಡ ನೀವು ವರ್ಕನ್ನು ಮಾಡ್ಕೋಬೋದು ನೋಡಿ ಇಲ್ಲಿ ತ್ರೀ ಚೈನ್ ಗ್ಯಾಪ್ ಇದೆ ಅಲ್ವ ಈ ತ್ರೀ ಚೈನ ಗ್ಯಾಪ್ಗೆ ಕುಚ್ಚನ್ನು ಹಾಕೋ ಫ್ರೆಂಡ್ಸ್ ಡಿಸೈನ್ ಕಂಪ್ಲೀಟ್ ಆಗಿದೆ ಕುಚ್ಚು ಕೂಡ ಕಟ್ಟಿಯಾಗಿದೆ ಇಲ್ಲಿ ಕುಚ್ಚನ್ನ ಕಟ್ಟೋದಕ್ಕೆ ನೂರ ಎಳೆ ದಾರ ಅಷ್ಟೇ ತೊಗೊಂಡಿದ್ದೀನಿ ನಾನು ನೀವು ಬೇಕು ಅಂದರೆ ಇನ್ನೂ ದಪ್ಪ ಕೂಡ ನೀವು ತೊಗೋಬೋದು ಸೊ ಇಲ್ಲಿ ಎರಡು ಬೀಡ ಆದಮೇಲೆ ಒಂದು ಕುಚ್ಚು ಅಂತ ಹೇಳಿದ್ನಲ್ಲ ಈ ರೀತಿ ಬರುತ್ತೆ ಡಿಸೈನು ಈ ಒಂದು ಡಿಸೈನ್ಗೆ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು ಪ್ರೈಸ್ನ ಅಂತೇಳಿದ್ರೆ ಈಚ್ ಲೇಯರು ಟೂ ಫಿಫ್ಟಿ ಅಂತ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು ಕೆಲವೊಬ್ಬರು ಬರೀ ಫೈವ್ ಹಂಡ್ರೆಡ್ ರುಪೀಸ್ಗೆ ಈ ಒಂದು ಡಿಸೈನ್ನ ವರ್ಕ್ ಮಾಡಿಕೊಡ್ತಾರೆ ಸೊ ನಾನು ಟು ಫಿಫ್ಟಿ ಟು ಸೆವೆನ್ ಹಂಡ್ರೆಡ್ ಆದರೂ ಈ ಡಿಸೈನ್ ನಾನು ಚಾರ್ಜ್ ಮಾಡ್ತೀನಿ ಸೊ ಪ್ರೈಸಸ್ ಬಂದು ಅವರವರ ಪ್ಲೇಸಸ್ ಡಿಪೆಂಡ್ಸ್ ಆಗುತ್ತೆ ಸೊ ಇವತ್ತಿನ ಡಿಸೈನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮೆಟೀರಿಯಲ್ಸ್ ಪರ್ಚೇಸ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶಾಪ್ದು ಹಾಗೆ ವೆಬ್ಸೈಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ ಹಾಗೆ ಕ್ಲಾಸಸ್ ಅಟೆಂಡ್ ಮಾಡಬೇಕು ಅಂತಂದರೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು